ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಫೈಬರ್ ಜಾಸ್ತಿ ಇರುವಂತಹ ಬಾಳೆದಿಂಡು ಮತ್ತು ಲಿಟ್ಲ್ ಮಿಲೆಟ್ ಹಾಕಿಬಿಟ್ಟು ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದು ಬಾಳೆದಿಂಡು ಪೂರ್ತಿ ಹೊರಗಿನ ಲೇಯರ್ ತೆಗೆದುಬಿಟ್ಟು ಟೆಂಡರ್ ಅಂದರೆ ಎಳೆಯದು ಮಾತ್ರ ತೋರಿಸ್ತಾ ಇದ್ದೀನಿ. ಇದನ್ನು ರೌಂಡ್ ರೌಂಡ್ ಆಗಿ ಸರ್ಕ್ಯುಲರ್ ಪೀಸಸ್ ಆಗಿ ಕಟ್ ಮಾಡಬೇಕು. ಹೀಗೆ ಶೋ ಮಾಡಿ ಆವಾಗ ಕಟ್ ಮಾಡಿ ಆವಾಗ ನೋಡಿ ಅದು ಫೈಬರ್ ಅಂದರೆ ತೆಗಿಲಿಕ್ಕೆ ಬರುತ್ತೆ. ಇದು ತುಂಬ ಬನಾನಾ ಸ್ಟೆಮ್ ಕಿಡ್ನಿಗೆ ತುಂಬ ಒಳ್ಳೆಯದು. ಇದ್ರ ಜ್ಯೂಸ್ ಆಗಲಿ ಇದನ್ನೇ ತಿಂದರೆ ಆಗಲಿ ಕಿಡ್ನಿ ಸ್ಟೋನ್ಸು ಫ್ಲಶ್ ಔಟ್ ಆಗಿಬಿಡುತ್ತೆ. ಈಗ ನೋಡಿ ನಾನು ತೋರಿಸಿದ ಹಾಗೆ ಫೈನಾಗಿ ಕಟ್ ಮಾಡಬೇಕು. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದರೂ ಅಡ್ಡಿಯಿಲ್ಲ. ಇದು ನಮ್ಮ ಇಡೀ ಬಾಡಿಯನ್ನು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಶುಗರ್ನ ಕೂಡ ಮ್ಯಾನೇಜ್ ಮಾಡುತ್ತೆ, ಬಿ ಪಿನ ಕೂಡ ಮ್ಯಾನೇಜ್ ಮಾಡುತ್ತೆ. ನಾನಿಲ್ಲಿ ಏನು ಹೇಳ್ತೀನೋ ಅದೇ ಎಲ್ಲ ಇಂಗ್ಲೀಷ್ ಸಬ್ಟೈಟಲ್ ಆಗಿ ಇರುತ್ತೆ ರೆಸಿಪಿಗೆ. ಈಗ ನೋಡಿ ಕಟ್ ಮಾಡಿರೋದಕ್ಕೆ ಇದನ್ನು ಕಲರ್ ರಿಟೈನ್ ಮಾಡೋದಕ್ಕೋಸ್ಕರ ನಾವು ಒಂದು 2 ಟೀಸ್ಪೂನು ಮೊಸರು ಹಾಕ್ಬಿಟ್ಟು ಒಂದು ಬೌಲ್ ಆಫ್ ನೀರಿನಲ್ಲಿ ಅದಕ್ಕೆ ನಾನು ಕಟ್ ಮಾಡಿದಂಥ ಪೀಸಸ್ನ ಹಾಕ್ತಾ ಇದ್ದೀನಿ. ಇಲ್ಲದಿದ್ದರೆ ಕಪ್ಪಾಗ್ಬಿಡುತ್ತೆ. ನಾವು ರುಬ್ಬಿದಾಗ ಅದು ಕಪ್ಪಾಗೋದಾಗುತ್ತೆ, ಯಾಕಂದರೆ ಅದ್ರ ಗುಣ ಅದು, ಅದರಲ್ಲಿ ತುಂಬ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಅದು ಕಪ್ಪಾಗುತ್ತೆ. ಈಗ ನೋಡಿ ಒಂದು ಕಪ್ಪು ಊದಲು ಅಂತಾರಲ್ಲ ಆ ಸಿರಿಧಾನ್ಯನ ಹಾಕ್ಕೊಳ್ಳಿ ಬೌಲ್ಗೆ, ಹಾಗೆ ಅರ್ಧ ಕಪ್ಪು ಮೀಡಿಯಂ ಅವಲಕ್ಕಿ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು 2 ಸತಿ ತೊಳಿಬೇಕಾಗತ್ತೆ. ತೊಳೆದುಬಿಟ್ಟು ಇದನ್ನು 6 ಗಂಟೆ ಕಾಲ ನೆನೆಸ್ಬೇಕು, 2 ಒಟ್ಟಿಗೆ 6 ಗಂಟೆ ಕಾಲ ನೆನೆಸ್ಬೇಕು. ಈಗ ನೋಡಿ ನಾವು ಕಟ್ ಮಾಡಿದಂತಹ ಬಾಳೆದಿಂಡಿನ ಪೀಸಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ನೀರು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡಬೇಕು. ಅದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಈಗ ಫೈನಾಗಿ ಪಲ್ಸ್ ಆಗಿದೆ. ಅದಕ್ಕೆ ಇವಾಗ 1/2 ಕಪ್ಪು ತೆಂಗಿನ ತುರಿ ಮತ್ತು ನಾವು ನೆನೆಸಿರುವಂತಹ ಊದಲು ಸಿರಿಧಾನ್ಯ ಅಂದರೆ ಮಿಲೆಟ್ಟು ಮತ್ತು ಅವಲಕ್ಕಿನ ಹಾಕಿ 2 ಬ್ಯಾಚಲ್ಲಿ ರುಬ್ಬಬೇಕಾಗತ್ತೆ. ನೋಡಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ನೀರು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ 1 ಬ್ಯಾಚ್ ರುಬ್ಬಿರೋದನ್ನು ಹಾಕಿದ್ದೀನಿ. 2ನೇ ಬ್ಯಾಚ್ನ ಹಾಕ್ತಾ ಇದ್ದೀನಿ ಈಗ ಗ್ರೈಂಡ್ ಮಾಡಿರುವಂತಹದ್ದು. ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದು ಕೆಳಗಡೆ ಇದಿರೋದ್ರಿಂದ ಬಾಳೆದಿಂಡಿರೋದ್ರಿಂದ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಫೈಬರ್ ಇದೆ, ಹಾಗಾಗಿ ಕಾನ್ಸ್ಟಿಪೇಷನ್ನ ರಿಲೀವ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಟ್ ಆಗದೇ ಇರೋ ಹಾಗೆ ನೋಡುತ್ತೆ. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈಗ ಇದನ್ನು ಓವರ್ ನೈಟ್ ಅಂದರೆ 1-8 ಗಂಟೆ ಕಾಲ ಫರ್ಮೆಂಟ್ ಮಾಡಬೇಕಾಗತ್ತೆ. ಈಗ ಫರ್ಮೆಂಟ್ ಆಗಿದೆಯಾ ಅಂತ ನೋಡಿ, ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಮೇಲೆ ಬಂದುಬಿಟ್ಟಿದೆ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಅದು ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತಂದ್ಬಿಟ್ಟು. ಇದನ್ನು ತುಂಬ ತೆಳು ಹಾಕೋಕ್ಕೆ ಬರಲ್ಲ ದೋಸೆ, ಯಾಕಂದರೆ 1 ಅವಲಕ್ಕಿ ಹಾಕಿದ್ದೀವಿ, 1 ಅದರಲ್ಲಿ ಫೈಬರ್ ಇದೆ. ಈಗ ದೋಸೆ ತವ ಬಿಸಿ ಆಗಿದೆ, ಒಂಚೂರು ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನು ತೋರಿಸಿದ ಹಾಗೆ, ಮತ್ತು ಬ್ರಷಿಂದ ಬ್ರಷ್ ಮಾಡ್ಕೊಳ್ಳಿ. ನಾವು ನೀರು ಹಾಕೋ ಅಗತ್ಯ ಇಲ್ಲ, ಯಾಕಂದರೆ ತೆಳು ಬರಲ್ಲ ಇದು ದೋಸೆ. ನೋಡಿ ಈಗ ಸಾಧಾರಣ ಮೀಡಿಯಂ ಥಿಕ್ಕಾಗಿ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 30 ಸೆಕೆಂಡು ಕುಕ್ ಮಾಡಿದ್ವಿ. ಕುಕ್ ಮಾಡಿ ಈಗ ಅದದ್ದು ನೋಡಿ ಹೆಂಗೆ ತೂತುಗಳು ಬಿದ್ದಿದೆ ನೋಡಿ, ಫರ್ಮೆಂಟ್ ಚೆನ್ನಾಗಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ 30 ಸೆಕೆಂಡ್ ತನಕ, ಅಂದರೆ 1/2 ನಿಮಿಷ. ಹಾಗೆ ದೋಸೆ ಇವಾಗ ಕುಕ್ ಆಯಿತು. ಓಪನಾಗಿ ಅದ್ರದ್ದು ನೀರಿನಂಶ ಏನಾದರೂ ಇದ್ದರೆ ಹೋಗಲಿ, ಫ್ಲೇಮ್ನ ಲೋ ಮಾಡಿಕೊಂಡು ದೋಸೆನ ಲೂಸ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಫ್ಲಿಪ್ ಮಾಡೋ ಅಗತ್ಯ ಇಲ್ಲ, ಉಲ್ಟ ಹಾಕೋದು. ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪ್ಲೇಟ್ಗೆ. ತುಂಬ ಸಾಫ್ಟಾಗಿರುವಂತಹ ಬಾಳೆದಿಂಡಿನ ಮತ್ತು ಸಿರಿಧಾನ್ಯದ ದೋಸೆ ರೆಡಿ ಆಯಿತು. ಈಗ ನೋಡಿ ನಾನು ನಿಮಗೆ ಮುರಿದು ತೋರಿಸ್ತೀನಿ ದೋಸೆನ, ಎಷ್ಟು ಸಾಫ್ಟಾಗಿದೆ. ಅದು ಮುರಿಬೇಕಾದ್ರೆ ನಿಮಗೆ ಫೈಬರ್ ಕಾಣುತ್ತೆ ನೋಡಿ, ನೋಡಿ ಫೈಬರ್ ಕಾಣುತ್ತೆ ನೋಡಿ, ಹೌದಾ, ನಾರು ನಾರು ಇರುವಂಥದ್ದು. ಈಗ ಲಿಟ್ಲ್ ಮಿಲೆಟ್ ಅಂದರೆ ಸಣ್ಣ ಮಿಲೆಟ್ಟು ಮತ್ತು ತೆಂಡರ್ ಬನಾನಾ ಸ್ಟೆಮ್ ದೋಸೆ ರೆಡಿ ಆಯಿತು. ಚಟ್ನಿ ಜೊತೆ ಇಟ್ಟಿದ್ದೀನಿ. ನನ್ನ ಚಾನಲ್ಗೆ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿದ್ದೆ, ದಯನಾಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.